ಸಾಧಕರಿಗೂ ಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ನಿಮ್ಮೆಲ್ಲರಿಗೂ ಪರಮಶಿವ ಆದಿಶಿವ ಆದಿಯೋಗಿ ಸುಖ ಸಮೃದ್ಧಿಯನ್ನು ದಯಪಾಲಿಸಲಿ, ಸಾಧನೆಯನ್ನು ದಯಪಾಲಿಸಲಿ, ಜೀವನದ ಸಾರ್ಥಕತೆ ದಯಪಾಲಿಸಲಿ. ಜ್ಞಾನವು ನಿಮಗೆ ಅಂತ ಒಂದು ಜ್ಞಾನ ಪರಮಶಿವ ದಯಪಾಲಿಸಲಿ. ನಮ್ಮ ಯೋಗ ಮಾಸ್ಟರ್ ಚಾನಲ್ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ಹಾಗೂ ಸಾಧಕರಿಗೂ ಶಿವರಾತ್ರಿಯ ಜಾಗರಣೆಯ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಇದು ಜಾಗರಣೆ ಅತ್ಯಂತ ವಿಶೇಷವಾದಂತಹ ದಿನವಾಗಿರುತ್ತೆ, ಶಿವನ ಜಾಗರಣೆ. ಕೆಲವರು ಸೂರ್ಯದ ಅಂದ್ರೆ ಬೆಳಗ್ಗೆ ಸಂಜೆ ರಾತ್ರಿ ಊಟ ಮಾಡಿದ್ದು, ನಿನ್ನೆ ಸಂಜೆ ರಾತ್ರಿ ಊಟ ಮಾಡಿದ್ದೆ ಲಾಸ್ಟ್ ಮಾಡಿಕೊಂಡು ಒಂದನಿ ನೀರು ಕುಡಿಯದೆ ಊಟ ಮಾಡದೆ ಜಾಗರಣೆ ಆಚರಣೆ ಮಾಡ್ತಾರೆ. ಅಂದ್ರೆ ನಾಳೆ ಬೆಳಗ್ಗೆ ಸೂರ್ಯೋದಯ ನಂತರ ಅವರು ನೀರನ್ನ ಊಟವನ್ನ ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಜಾಗರಣೆ ಮಾಡುವವರು ಇದ್ದಾರೆ. ಇನ್ನು ಕೆಲವರು ಕೇವಲ ನೀರನ್ನು ಕುಡಿದು ಜಾಗರಣೆ ಮಾಡುವವರು ಇದ್ದಾರೆ. ಇನ್ನು ಕೆಲವರು ಕೇವಲ ಫಲ ಕಂದಾರಗಳನ್ನ ಸ್ವೀಕಾರ ಮಾಡಿ ಜಾಗರಣೆ ಮಾಡುವಂತವರು ಇದ್ದಾರೆ. ಆದ್ರೆ ಯಾರ್ಯಾರು ಯಾವ ಯಾವ ರೀತಿ ಮಾಡ್ತಾರೋ ಅದರ ತಕ್ಕಂತಹ ಫಲಗಳೇ ಇರ್ತವೆ. ಈಗ ತಿಂಗಳಲ್ಲಿ ಒಂದು ಎರಡು ಬರುವಂತಹ ಈ ಅನೇಕ ಹಬ್ಬ ಹರಿದಿನಗಳು, ನಾವು ಏನು ಒಂದು ವರ್ಷದಲ್ಲಿ ವ್ರತಗಳನ್ನ ಮಾಡಿ ತಿಂಗಳಲ್ಲಿ ಒಂದ್ಸಲ ಎರಡು ಸಲ ಉಪವಾಸ ಮಾಡ್ತಾರಲ್ವಾ, ಆ ರೀತಿ ಉಪವಾಸವನ್ನ ಮಾಡಿ ಒಂದು ವರ್ಷಗಳ ಕಾಲ ಉಪವಾಸವನ್ನ ಮಾಡಿ ಯಾವ ಫಲವನ್ನ ವರ್ಷದ ಅಂತ್ಯಕ್ಕೆ ಪಡಿತಾನೋ ವ್ಯಕ್ತಿ, ಆ ಫಲವನ್ನ
ನಾವು ಈಗ ಸಂಕಷ್ಟ ಏಕಾದಶಿ ಅಂತ ಏನ್ ಕರಿತೀವಲ್ಲ, ಒಂದು ವರ್ಷ ಮಾಡಿರ್ತಾರಲ್ಲ, ಆ ಒಂದು ವರ್ಷದ ಫಲವನ್ನ ಯಾರು ಒಂದು ತೊಟ್ಟು ನೀರು ಬಾಯಿಗೆ ಹಾಕಿಕೊಳ್ಳದೆ ಕುಡಿಯದೆ ಒಂದೊತ್ತು ಊಟ ಮಾಡದೆ ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಯಾರು ಈ ಉಪವಾಸ ವ್ರತವನ್ನ ಮಾಡ್ತಾರೋ ಅಂತವರಿಗೆ ಒಂದು ವರ್ಷದ ಫಲ ಒಂದೇ ದಿವಸದಲ್ಲಿ ಪ್ರಾಪ್ತಿ ಆಗುತ್ತೆ. ಅದು ಶಿವರಾತ್ರಿಯ ಒಂದು ವಿಶೇಷ ಫಲ. ಅದೇ ರೀತಿಯಾಗಿ ನಾವು ಈ ಶಿವರಾತ್ರಿ 10ನೇ ತಾರೀಕು ಭಾನುವಾರ ಶಿವರಾತ್ರಿ ಅಮಾವಾಸ್ಯೆಯ ಪ್ರಯುಕ್ತ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಸಾಧಕರು ಇದನ್ನ ಸದುಪಯೋಗ ಪಡ್ಕೋಬೇಕು. ಕುಂಡಲಿನಿ ರಾಜಯೋಗ ಅಂದ್ರೆ ಬೇರೇನೂ ಅಲ್ಲ, ಬ್ರಹ್ಮವಿದ್ಯೆ. ಆತ್ಮ ಅನಾತ್ಮಗಳ ಕಗ್ಗಂಟನ್ನ ಬೇರ್ಪಡಿಸುವಂತಹ ಬ್ರಹ್ಮಜ್ಞಾನ ಇರುವಂತಹ ಒಂದು ವಿದ್ಯೆ, ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ನಾವು ಕುಂಡಲಿನಿ ರಾಜಯೋಗದಲ್ಲಿ ಕೊಡ್ತಾ ಇದ್ದೇವೆ. ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ಒಳಗಡೆ ನೀವೆಲ್ಲ ಪಾಲ್ಗೊಂಡು ಸಾಧಕರೆಲ್ಲ ಬಂದು ದೀಕ್ಷೆ ತಗೊಳ್ಳಿ. ಯಾಕೆಂದ್ರೆ ಇದು ಶಿವರಾತ್ರಿ ಅಮಾವಾಸ್ಯೆ, ವಿಶೇಷ ಅಮಾವಾಸ್ಯೆ ಆಗಿರೋದ್ರಿಂದ ನಿಮಗೆ ವಿಶೇಷ ಫಲಗಳು ಕೂಡ ಪ್ರಾಪ್ತವಾಗ್ತವೆ. ವಿಶೇಷ ಸಮಯದಲ್ಲಿ ನೀವು ದೀಕ್ಷೆ ತಗೊಳ್ಕೊಂಡ್ರೆ ವಿಶೇಷ ಫಲಗಳು ಕೂಡ ನಿಮಗೆ ಪ್ರಾಪ್ತವಾಗ್ತವೆ. 6 ತಿಂಗಳಲ್ಲಿ ನಿಮಗೆ ಕುಂಡಲಿನಿ ಆಕ್ಟಿವೇಶನ್ನು, ಇನ್ನೂ 6 ತಿಂಗಳಲ್ಲಿ ಥರ್ಡ್ ಐ ಆಕ್ಟಿವೇಶನ್ನು, ಸಮಾಧಿ ಅನುಭವ, ಆಮೇಲೆ ಬ್ರಹ್ಮಜ್ಞಾನ ಅನುಭವ. ಇವತ್ತು ಏನಾಗ್ತಾ ಇದೆ ಸಮಾಜದಲ್ಲಿ ಅಂದ್ರೆ ಅನುಭವ ಆಗಿರುತ್ತೆ, ಅವನಿಗೆ ಅಧ್ಯಾತ್ಮ ಜ್ಞಾನ ಸಿದ್ಧಿ ಆಗಿರೋದಿಲ್ಲ. ಕೆಲವರಿಗೆ ಜ್ಞಾನ ಇರುತ್ತೆ, ಆಧ್ಯಾತ್ಮಿಕ ಯಾವ ಅನುಭವನೂ ಇರೋದಿಲ್ಲ. ಈ ರೀತಿ ಇರೋದನ್ನ ನೀವು ಈ ಪ್ರಪಂಚದ ಮೇಲೆ ಕಾಣ್ತಾ ಇದ್ದೀರ. ಆದ್ರೆ ನಮ್ದು ಕುಂಡಲಿನಿ ರಾಜಯೋಗ ಅಂದ್ರೆ ಬ್ರಹ್ಮವಿದ್ಯೆ ಅಂದ್ರೆ ಅನುಭವದ ಜೊತೆ ಜೊತೆಗೆ ಬ್ರಹ್ಮಜ್ಞಾನ, ಬ್ರಹ್ಮಾಂಡದ ಜ್ಞಾನ, ಭಗವಂತನ ಜ್ಞಾನ. ನಾವು ಬಂದಿದ್ದಕ್ಕೆ ಭೂಮಿಗೆ ನಮ್ಮ ಬಂದ ಕಾರಣ ಏನು, ನಮ್ಮ ಜೀವನದ ಗುರಿ ಏನು, ನಮ್ಮ ಉದ್ದೇಶವೇನು, ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳನ್ನ ಸಾಧಿಸುವುದೇ ಮಾನವನ ಗುರಿಯಾಗಿದೆ. ಅಂದ್ರೆ ಪುರುಷಾರ್ಥ ಅಂದ್ರೆ ಏನು ಎಂಬುದನ್ನು ನೀವು ಮೊದಲು ತಿಳ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿದವನು ಪುರುಷಾರ್ಥವನ್ನ ಸಿದ್ಧಿಸಿಕೊಳ್ಳಲೇಬೇಕು. ಆ ಪುರುಷಾರ್ಥವನ್ನ ಸಿದ್ಧಿಸಿಕೊಳ್ಳುವುದಕ್ಕೆ, ಜೀವನದ ಗುರಿಯಾದ ಪುರುಷಾರ್ಥವನ್ನ ಸಿದ್ಧಿಸಿಕೊಳ್ಳುವುದಕ್ಕೆ ಕುಂಡಲಿನಿ ರಾಜಯೋಗ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇಲ್ಲಿ ನೀವು ಬ್ರಹ್ಮಾಂಡದ ಜ್ಞಾನ, ಬ್ರಹ್ಮಜ್ಞಾನ, ನಾನಂದ್ರೆ ಯಾರು, ಜಗತ್ತಂದ್ರೇನು, ಜೀವಂದ್ರೇನು, ಬ್ರಹ್ಮಾಂಡ ಅಂದ್ರೇನು, ಇದೆಲ್ಲ ತಿಳ್ಕೊಂತೀರ. ನಾನು ಎದಕ್ ಭೂಮಿ ಬಂದೆ, ನನ್ನ ಉದ್ದೇಶ ಏನು, ನಾನು ಮಾಡಬೇಕಾಗಿರೋದೇನು, ಇದೆಲ್ಲವನ್ನ ನೀವು ಇಲ್ಲಿ ಜ್ಞಾನವನ್ನ ಪಡ್ಕೊಂತೀರಾ. ಜೊತೆ ಜೊತೆಗೆ ಆಧ್ಯಾತ್ಮಿಕ ಸುಖದ ಜೊತೆಗೆ ಲೌಕಿಕ ಸುಖವನ್ನು ಕೂಡ ನೀವು ಪಡಿತೀರಾ. ಲೌಕಿಕ ಸುಖ ಅಂದ್ರೆ ಅನೇಕ ಕಷ್ಟ ಕಾರ್ಪಣ್ಯದಲ್ಲಿ ಬೆಂದು ಹೋಗಿರೋರಿಗೆ ನಮ್ಮ ಒಂದು ಸಾಧನೆ ಮಾಡೋದ್ರಿಂದ ಅಲ್ಲಿ ಬದಲಾವಣೆಯನ್ನ, ಪ್ರಾಪಂಚಿಕವಾದ ಬದಲಾವಣೆಯನ್ನ ಕಂಡು ಅದ್ಭುತವಾದ ಒಂದು ಜ್ಞಾನವನ್ನ ಪಡೆಯೋದ್ರ ಜೊತೆಗೆ ಆಮೇಲೆ ವ್ಯವಸಾಯದಲ್ಲಿ, ವ್ಯಾಪಾರದಲ್ಲಿ, ಬಿಸ್ನೆಸ್ನಲ್ಲಿ, ಆಮೇಲೆ ಕೌಟುಂಬಿಕ ವಿಚಾರದಲ್ಲಿ ಹೇಗೆ ಮುಂದುವರಿಯಬೇಕು ಎಂಬುದು ಕೂಡ ಭಗವಂತನಿಂದ ಮಾರ್ಗದರ್ಶನ ನಿಮಗೆ ಸಿಗುತ್ತೆ ನೇರವಾಗಿ. ಇಲ್ಲಿ ಬೇರೆಯವರಿಂದ ನೀವು ಗೈಡೆನ್ಸ್ ಪಡೆಯ ಅವಶ್ಯಕತೆ ಇಲ್ಲ, ಬೇರೆಯವರ ಮಾರ್ಗದರ್ಶನ ಕೂಡ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಿಮ್ಮ ಆತ್ಮವೇ ಸ್ವಯಂ ಪ್ರಕಾಶವಾಗಿ ಬೆಳಗಿ ನಿಮಗೆ, ಅಂದ್ರೆ ನಿಮ್ಮಲ್ಲಿರುವ ಆತ್ಮ ಸೂರ್ಯನ ಹಾಗೆ ಪ್ರಕಾಶಗೊಂಡು ಮುಂದೆ ನಿಮಗೆ ದಾರಿಯನ್ನು ತೋರಿಸುತ್ತೆ, ಅಧ್ಯಾತ್ಮದ ದಾರಿಯನ್ನು ತೋರಿಸುತ್ತೆ. ಅದಕ್ಕೋಸ್ಕರ ನೀವು ಈ ಕುಂಡಲಿನಿ ರಾಜಯೋಗದ ದೀಕ್ಷೆಯನ್ನು ಪಡ್ಕೊಂಡು ಸಾಧನೆಯನ್ನ ಮಾಡುವಂತವರಾಗಿ ನೀವು ನಮ್ಮ ಹತ್ರ ಬಂದಾಗ ನಿಮಗೆ ಸಾಧನೆಯ ವಿಧಿವಿಧಾನವನ್ನ ನಿಮಗೆ ಬೋಧಿಸ್ತೀವಿ. ಆಮೇಲೆ ಮನೆಯಲ್ಲಿ ಯಾವ ರೀತಿ ಸಾಧನೆ ಮಾಡಬೇಕು ಅಂತ ಇಲ್ಲಿ ಟ್ರೈನಿಂಗ್ ಕೊಟ್ಟು ಕಳಿಸ್ತೀವಿ. ಆಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಜಾಯಿನ್ ಮಾಡ್ಕೊಂತೀವಿ. ಪ್ರತಿನಿತ್ಯ ನಿಮಗೆ ಮಾರ್ಗದರ್ಶನ ನಾವು ಕೊಡ್ತಾ ಇರ್ತೀವಿ. ಎಲ್ಲಿವರೆಗೆ ನಿಮ್ಮ ಬ್ರಹ್ಮಜ್ಞಾನ ಸಿದ್ಧಿ ಆಗೋದಿಲ್ವೋ, ಎಲ್ಲಿವರೆಗೆ ನಿಮ್ಮ ಕುಂಡಲಿನ ಆಕ್ಟಿವೇಶನ್ ಆಗೋದಿಲ್ವೋ, ಅಲ್ಲಿವರೆಗೂ ನಮ್ಮ ಮಾರ್ಗದರ್ಶನ ಇದ್ದೇ ಇರುತ್ತೆ. ಇದನ್ನ ದಯವಿಟ್ಟು
ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಜಾಗರಣೆಯ ಹಬ್ಬದ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ.